ನಮಸ್ಕಾರ ನೋಡಿ ಸ್ನೇಹಿತರೆ, ಅಂದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಿಂದ ನಮಗೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಜಾರಿಗೆ ಬಂದಿ ಅಂತ ಹೇಳ್ಬೋದು. ಅಂದರೆ ನೀವು ಉಚಿತವಾಗಿ ಬೋರ್ವೆಲ್ ಕೂಡ ಹೊಡೆಸಿಕೊಳ್ಳಬಹುದು. ಅಂದರೆ ನೋಡಿ, ಗಂಗಾ ಕಲ್ಯಾಣ ಯೋಜನೆ ಮುಖಾಂತರ ನೀವು, ಅಂದರೆ ಸಬ್ಸಿಡಿ ಮುಖಾಂತರ ನೀವು, ಅಂದರೆ ಕರ್ನಾಟಕದಲ್ಲಿ ಸರ್ಕಾರವು ಈ ಗಂಗಾ ಕಲ್ಯಾಣ ಯೋಜನೆ ಕೂಡ ಜಾರಿಗೆ ಬಂದಿ ಅಂತ ಹೇಳ್ಬೋದು. ಅಂದರೆ ಫ್ರೀಯಾಗಿ ನೀವು ಉಚಿತವಾಗಿ ಬೋರ್ವೆಲ್ ಕೂಡ ಹೊಡೆಸಿಕೊಳ್ಳಬಹುದು. ಕಂಪ್ಲೀಟ್ ಆಗಿ ಈ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಂದರೆ ಪ್ರಾರಂಭಿಸಿದ್ದು ಈ ಯೋಜನೆ ಮೂಲಕ ಉಚಿತವಾಗಿ ನೀರಾವರಿ ಸೌಲಭ್ಯವನ್ನು ಲಾಭ ಪಡೆದುಕೊಳ್ಳಬಹುದಾಗಿ ಅಂತ ಹೇಳ್ಬೋದು. ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಉಚಿತ ಕೊಳವೆ ಬಾವಿ ಆಗಿರ್ಬೋದು, ಈ ಥರದ ನೀವು ಸಹಾಯವನ್ನು ಪಡೆದುಕೊಳ್ಳಬಹುದು ಮತ್ತು ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಉಚಿತವಾಗಿ ಬೋರ್ವೆಲ್ ಕೂಡ ಹೊಡೆಸಿಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಅಂದರೆ ಕಾರ್ಪೊರೇಷನ್ ಯೋಜನೆಯಡಿಯಲ್ಲಿ ಪ್ರಾರಂಭಿಸಲಾಗಿದ್ದು, ಅಂದರೆ ಕರ್ನಾಟಕದಲ್ಲಿ ಕಾರ್ಪೊರೇಷನ್ ಯೋಜನೆಯಡಿಯಲ್ಲಿ ಪ್ರಾರಂಭಿಸಲಾಗಿದ್ದು ಯೋಜನೆ ಮೂಲಕ ನೀವು ಕೃಷಿ ಬೆಳೆ ಹೊಲಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು, ಇದರಲ್ಲಿ ಕೊಳವೆ ಬಾವಿ ಮತ್ತು ತೆರೆದ ಬಾವಿಯನ್ನು ರಚಿಸಲು ಪಂಪ್ ಸೆಟ್ಗಳನ್ನು ಎಕ್ಸರಿಗಳನ್ನು ಸ್ಥಾಪಿಸುವುದು ಆಗಿದೆ ಅಂತ ಹೇಳ್ಬೋದು. ಅಂದರೆ ನೀವು ಕೊಳವೆ ಬಾವಿ ಆಗಿರ್ಬೋದು, ಈ ಥರ ಸಾಕಷ್ಟು ನೀವು ಯೋಜನೆ ಕೂಡ ಅದನ್ನು ಪಡೆದುಕೊಂಡು ಮತ್ತು ಉಚಿತವಾಗಿ ಬೋರ್ವೆಲ್ ಕೂಡ ಹೊಡೆಸಿಕೊಳ್ಳಬಹುದು ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಪ್ರತಿ ಬೋರ್ವೆಲ್ಗೂ ಯೋಜನೆಯಲ್ಲಿ ಫ್ರೀ ಬೋರ್ವೆಲ್ ಸರ್ಕಾರವು 1.50 ಲಕ್ಷ ರೂಪಾಯಿವರೆಗೆ ಸಂಪೂರ್ಣ ಉಚಿತ ಸಹಾಯಧನ ನಿಗದಿ ಮಾಡಿದ್ದು, ಈ ಹಣವನ್ನು ಬೋರ್ವೆಲ್ ಕೊರೆಯಲು, ಪಂಪ್ ಸೆಟ್ ಸರಬರಾಜು ಮತ್ತು ವಿದ್ಯುತ್ ಉಪಕರಣ ಅಳವಡಿಸಲು ಮತ್ತು ನೀಡಲಾಗುತ್ತಿದ್ದು, ಬೆಂಗಳೂರು ಆಗಿರ್ಬೋದು ಮತ್ತು ಅಬ್ಬಣ, ಬೆಂಗಳೂರು ಗ್ರಾಮೀಣ, ರಾಮನಗರ ಮತ್ತು ಕೋಲಾರು, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಗೆ 3.5 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಅಂದರೆ ನೀವು ಪಂಪ್ ಸೆಟ್ ಪಡೆದುಕೊಳ್ಳಬಹುದು ಮತ್ತು ನಿಮಗೆ ಉಚಿತವಾಗಿ ಬೋರ್ವೆಲ್ ಕೂಡ ಹೊಡೆಸಿಕೊಳ್ಳಬಹುದು ಮತ್ತು ಸಹಾಯಧನ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅಂದರೆ ಗಂಗಾ ಕಲ್ಯಾಣ ಯೋಜನೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ, ನಿಮಗೆ ಕಲ್ಯಾಣ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಗೆ ಅರ್ಹತೆ ಏನೇನು ಬೇಕಾಗುತ್ತೆ ಅಂತ ನೋಡೋರು ಬನ್ನಿ ಫ್ರೆಂಡ್ಸ್. ಅಂದರೆ ಮಾನದಂಡನೆ ಏನೇನು ಬೇಕಾಗುತ್ತೆ ಮತ್ತು ಅರ್ಜಿ ಸಲ್ಲಿಸಲು ನಿಮಗೆ ಯಾವ ಅರ್ಹತೆ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಮತ್ತು ಅರ್ಜಿದಾರರು ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದಲ್ಲಿ 90 ಹಾಗೂ ಮತ್ತು ನಗರ ಪ್ರದೇಶಗಳಿಗೆ 1.3 ಲಕ್ಷ ಮೀರಿರಬಾರದು. ಮತ್ತು ನೋಡಿ ಫ್ರೆಂಡ್ಸ್, ಅಂದರೆ ನಿಮಗೆ 1.3 ಲಕ್ಷವರೆಗೆ ಮೀರಿರಬಾರದು ಅಂತ ಹೇಳಿದ್ದಾರೆ. ಮತ್ತು ಅರ್ಜಿದಾರರು ವಯಸ್ಸು 18 ರಿಂದ 55 ವಯಸ್ಸಿನ ನಡುವೆ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಅರ್ಜಿದಾರರು 18 ರಿಂದ 55 ವಯಸ್ಸಿನ ನಡುವೆ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಮತ್ತು ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಮತ್ತು ಅರ್ಜಿದಾರರು ಕರ್ನಾಟಕ ನಿವಾಸಿ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ಯೋಜನೆಯಲ್ಲಿ ಅರ್ಜಿದಾರರು ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, BPL ಕಾರ್ಡ್ ಬೇಕಾಗುತ್ತೆ ಮತ್ತು ಹೊಲದಲ್ಲಿ ಕೂಡಿಕೆ ರಸ್ತೆ ಕಡತನದ ನಕಲು ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ನಕಲು ಭೂಮಿ ಕಂದಾಯ ರಸೀದಿ ಪಾವತಿ ಬೇಕಾಗುತ್ತೆ ಮತ್ತು ಸ್ವಯಂ ಘೋಷಣಾ ಪತ್ರ ಬೇಕಾಗುತ್ತೆ ಮತ್ತು ಸುರಕ್ಷಿತ ಸ್ವಯಂ ಘೋಷಣಾ ಪತ್ರ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು. ಇವಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಅರ್ಜಿ ಸಲ್ಲಿಸಬೇಕಂದ್ರೆ ಅಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ತಿರ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆ ಬೇಗನೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಸಹ ಆದರೂ ಸಹ ವಿಡಿಯೋಗೆ ಬೇಗ ಪಡೆದುಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.